ಚಾನಲ್. ಸೊ ಇವತ್ತಿನ ನಮ್ಮ ಜರ್ನಿ ಮೇಲ್ಕೋಟೆ ಕಡೆಗೆ ಹೋಗ್ತಿದ್ದೀವಿ. ಸೊ ನಮ್ಮ ಮನೆ ದೇವ್ರಿಗೆ ವರ್ಷದಲ್ಲಿ ಒಂದು 4-5 ಸತಿ ಹೋಗ್ತೀವಿ. ಸೊ ಹಂಗಾಗಿ ಇವತ್ತು ಕೂಡ ಹೋಗ್ತಾ ಇದೀವಿ. ಈ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ಜರ್ನಿಯಲ್ಲಿ ನಮ್ ಜೊತೆ ಇದಾರೆ ನಮ್ಮ ಬ್ರದರ್ ಕ್ರಮ್ ಡ್ರೈವರ್. ಹಾಯ್ ಅಣ್ಣ. ಹಾಯ್. ಆಮೇಲೆ ಇಲ್ಲಿ ನಮ್ಮ ಅಪ್ಪ, ನಮ್ಮ ಮಗ. ಸೊ ನಾನ್ 4 ಜನ ಮಾತ್ರ ಹೋಗ್ತಾ ಇದೀವಿ. ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮೂರಿಂದ ಮೇಲ್ಕೋಟೆಗೆ 77 ಕಿಲೋಮೀಟರ್ ಆಗುತ್ತೆ. ತುಂಬ ನಿಯರೆಸ್ಟ್ ಅಂದರೆ ನಮಗೆ ಮೇಲ್ಕೋಟೆನೇ. ಹಾಗಾಗಿ ತುಂಬ ನಿಯರೆಸ್ಟ್ ಅನ್ನೋದ್ಕಿಂತ ಅದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ವರ್ಷದಲ್ಲಿ ಮಿನಿಮಮ್ ಒಂದು 4-5 ಟೈಮ್ಸ್ ಆದರೂ ನಾವು ಮೇಲ್ಕೋಟೆಗೆ ಹೋಗ್ತೀವಿ. ಸೊ ಅದರಲ್ಲೂ ಫ್ಯಾಮಿಲಿ ಜೊತೆ ಹೋಗೋದಂದರೆ ತುಂಬಾ ಖುಷಿಯಾಗುತ್ತೆ. ಸೊ ಒಂದು ಸಿಂಗಲ್ ಡೇ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡೋಕ್ಕೆ ಮೇಲ್ಕೋಟೆ ಅಂತೂ ತುಂಬ ಒಳ್ಳೆಯ ಪ್ಲೇಸು. ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟ್ರಿಪ್ಪು ಮತ್ತು ದೇವರ ದರ್ಶನ ಎರಡೂ ಸಹ ಆಗುತ್ತೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಮೇಲ್ಕೋಟೆ ನಿಯರ್ ಆದಂಗೆ ಫಾರೆಸ್ಟ್ ರೂಟ್ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಂತೂ ಆ ಫಾರೆಸ್ಟ್ ನೋಡ್ತಾ ಮತ್ತು ಆ ವೆದರು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಮೇಲ್ಕೋಟೆ ಹಿಂದೆಯಿಂದನೇ ಸ್ಟಾರ್ಟ್ ಆಗುತ್ತೆ ಆ ಡಿವೋಷನಲ್ ಫೀಲಿಂಗ್ ಬರೋಕ್ಕೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಕರಡಿ ಇದೆ, ಚಿರತೆ ಇದೆ ಅಂತ ಎಲ್ಲ. ಸೊ ನಾನಂತೂ ಪ್ರತಿ ಸರಿನೂ ಅಪ್ಪನ ಕೇಳ್ತಾಯಿರ್ತೀನಿ, ಅಪ್ಪನ ಚಿರತೆ ಇರುತ್ತಾ ಚಿರತೆ ಇರುತ್ತಾ ಅಂತ. ಸೊ ಹಾಗೆ ಮುಂದೆ ಹೋದರೆ ರೋಡ್ ಕೂಡ ತುಂಬ ಚೆನ್ನಾಗಿದೆ, ಬೇಗ ಕೂಡ ಹೋಗ್ಬೋದು. ನೀವು ಬಸ್ ರೂಟಲ್ಲಾದ್ರೂ ಆರಾಮಾಗಿ ಹೋಗ್ಬರ್ಬೋದು, ಇಲ್ಲ ನಿಮ್ಮ ಓನ್ ವೆಹಿಕಲ್ಸ್ ಇದ್ರೂ ಕೂಡ ಆರಾಮಾಗಿ ಹೋಗ್ಬರ್ಬೋದು. ಸೊ ನನಗಂತೂ ತುಂಬ ಖುಷಿಯಾಗುತ್ತೆ, ಅದರಲ್ಲಿ ಫ್ಯಾಮಿಲಿ ಜೊತೆ ಒಂದು ಡೇ ಟ್ರಿಪ್ಗೆ ತುಂಬ ಖುಷಿಯಾಗುತ್ತೆ. ಸೊ ನಾವು ಆಲ್ರೆಡಿ ಮೇಲ್ಕೋಟೆ ರೀಚ್ ಆಗಿದ್ದೀವಿ. ಸೊ ನಮಗೆ 1.5 ಅವರ್ ಅಷ್ಟೇ ಟೈಮ್ ತಗೊಳುತ್ತೆ ಇಲ್ಲಿಗೆ ರೀಚ್ ಆಗಲಿಕ್ಕೆ. ಸೊ ಮೇಲ್ಕೋಟೆ ಬಂದಾದಮೇಲೆ ಪಾರ್ಕಿಂಗ್ ಎಲ್ಲ ಮಾಡಿ ನಾವಿವಾಗ ಮೇಲ್ಕೋಟೆ ರೀಚ್ ಆಗಿದ್ದೀವಿ. ಸೊ ಮುಖ ಎಲ್ಲ ಸ್ವಲ್ಪ ಡಲ್ ಆಗಿದೆ ಅಲ್ವಾ, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಕೂಡ ಬಂದಿದ್ದೀವಿ. ಸೊ ನೆಕ್ಸ್ಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ, ಬನ್ನಿ ಹೋಗೋಣ. ಸೊ ನಾವಿವಾಗ ಮೇಲ್ಕೋಟೆ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ನಾವು ಕಲ್ಯಾಣಿ ಪೂಜೆಗೆ ಹೋಗ್ತಾಯಿದ್ದೀವಿ. ಸೊ ಮೇಲ್ಕೋಟೆಗೆ ಬಂದಾಗ ಸ್ಟಾರ್ಟ್ ಮಾಡೋದೇ ಕಲ್ಯಾಣಿಯಿಂದ. ಕಲ್ಯಾಣಿಗೆ ಪೂಜೆ ಮಾಡಿ ಆಮೇಲೆ ಬಾಕಿ ಇನ್ನೆಲ್ಲ ಕಡೆ ಹೋಗೋದು. ಸೊ ಹಂಗಾಗಿ ನಾವು ಕೂಡ ಕಲ್ಯಾಣಿಗೆ ಪೂಜೆ ಮಾಡಿ ಹೋಗ್ತಿದ್ದೀವಿ. ಸೊ ಪ್ರತಿ ಸರಿ ಏನಂದರೆ ನಾವಿಲ್ಲೇ ಕಲ್ಯಾಣಿಲೇ ಸ್ನಾನ ಎಲ್ಲ ಮಾಡಿ ಹೋಗ್ತಾಯಿದ್ವಿ. ಬಟ್ ಇವಾಗ ಸ್ವಲ್ಪ ಮಳೆ ಇತ್ತು ಅಂತ ಹೇಳಿ ಹಾಗೆ ಹೋಗಿದ್ವಿ. ಸೊ ಹಂಗಾಗಿ ಬರೀ ಪೂಜೆ ಮಾತ್ರ ಮಾಡಿ ಅಲ್ಲಿಂದ ಇದು ಹೋಗ್ವಿ. ಇವಾಗೇನಂದರೆ ಕಲ್ಯಾಣಿ ತುಂಬ ಕ್ಲೀನಾಗಿದೆ, ಕೋವಿಡ್ ಇದ್ದಿದ್ದರಿಂದ ತುಂಬ ಜನ ಕೂಡ ಕಡಿಮೆ. ಆಮೇಲೆ ತುಂಬ ಕ್ಲೀನಾಗಿ ಕೂಡ ಇಟ್ಟಿದ್ದಾರೆ, ಮೊದಲು ಥರ ಸೋಪು ಶಾಂಪು ಎಲ್ಲ ಅಲ್ಲೇ ಇರ್ತಾಯಿಲ್ಲ ಇವಾಗ. ಸೊ ಅದೊಂದು ತುಂಬ ಖುಷಿಯಾಯಿತು ನೋಡಲಿಕ್ಕೆ. ಮತ್ತು ಅಲ್ಲಿ ಮೀನುಗಳೆಲ್ಲ ಬಿಟ್ಟಿದ್ದಾರೆ ಕಲ್ಯಾಣಿಲಿ. ಸೊ ಅದೆಲ್ಲ ನೋಡೋಕ್ಕೆ ಸ್ವಲ್ಪ ಖುಷಿಯಾಯಿತು. ನೆಕ್ಸ್ಟ್ ನಾವು ಹಂಗೇ ಕಲ್ಯಾಣಿ ಫುಲ್ ಸುತ್ತಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಡೋದು. ಸೊ ಮತ್ತೆ ಏನಂದರೆ ನಾವು ಕಲ್ಯಾಣಿಗೆ ನಮ್ಮ ಒಂದು ಕೈ ಮುಷ್ಟಿಯಷ್ಟು ಇದು ಕಾಯಿನ ಕಲ್ಯಾಣಿಗೆ ಹಾಕ್ಬಿಟ್ಟು ಬರ್ತೀವಿ ಪ್ರತಿ ಸರಿನೂ, ಏಕೆಂದರೆ ಅಲ್ಲಿ ನಾವೇನಾದ್ರು ಕೇಳಿಕೊಂಡ್ರೆ ಅದಾಗುತ್ತೆ ಅಂತ. ಸೊ ಹಂಗಾಗಿ ನಾವು ಪ್ರತಿ ಸರಿ ಹಂಗೆ ಮಾಡಿಬಿಟ್ಟು ಬರ್ತೀವಿ. ಸೊ ಇಲ್ಲಿ ನಮ್ಮ ಅಣ್ಣ ಮುಖ ಕೈ ಕಾಲೆಲ್ಲ ತೊಳ್ಕೊತಾ ಇದ್ದಾನೆ. ಬಟ್ ಕಲ್ಯಾಣಿ ತುಂಬಾ ಹಾಳಿದೆ, ಹಂಗಾಗಿ ಅದು ಕಲ್ಗಳು ಕೆಲವೊಂದು ಜಾರುತ್ತೆ. ಸೊ ಹಂಗಾಗಿ ತುಂಬ ಕೆಳಗಿಳಿಯೋಕ್ಕಾಗಲ್ಲ, ಹಾಗೆ ಒಂದೆರಡು ಸ್ಟೆಪ್ ಅಷ್ಟೇ ಇಳಿದು ಮಾತ್ರ ಕೈ ಕಾಲು ತೊಳ್ಕೋಬೇಕು. ಇವನಿಗಿಂತ ಫುಲ್ ಮಜಾ ಬಂದ್ಬಿಟ್ಟಿದೆ ನೀರೊಳಗೆ ಇಳಿಸಿ. ಸೊ ಪೂಜೆ ಎಲ್ಲ ಆಯಿತು. ಸೊ ಕಲ್ಯಾಣಿಗೆ ಪೂಜೆ ಮಾಡಿ ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನೀರೆಲ್ಲ ಎಷ್ಟು ಚೆನ್ನಾಗಿದೆ. ಸೊ ಮಳೆ ಬಂದು ಇನ್ನೂ ನೀರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಇನ್ಸ್ಟಾಗ್ರಾಮ್ ರೀಲ್ ಮಾಡೋಕ್ಕೆ ನಾವು ಪುನಃ ಇದು ಗೋಳಿಕೋತಾ ಇದ್ದೆ ಬನ್ನಿ ಬನ್ನಿ ಅಂತ. ಸೊ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಏಕಶಿಲಾ ಗಣಪತಿ ಅಂತ ಇದೆ. ಸೊ ನಾವು ಪ್ರತಿ ಸರಿ ಬಂದಾಗಲೂ
ಆ ಗಣಪತಿಗೆ ಪೂಜೆ ಮಾಡಿ ಅಲ್ಲಿಂದನೇ ಹೊರಡೋದು. ಯಾವಾಗಲೂ ಗಣಪತಿನೇ ಫಸ್ಟ್ ಇದು ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಡೋದು. ಸೊ ಹಂಗಾಗಿ ಆ ಗಣಪತಿಗೆ ನಾವೇ ಪೂಜೆ ಮಾಡಬೇಕು, ಅಲ್ಲಿ ಯಾರು ಸಪ್ರೇಟ್ ಇರಲ್ಲ. ಸೊ ಅದು ಒಂದೇ ಒಂದು ಕಲ್ಲಿಂದ ದೊಡ್ಡ ಗಣಪತಿನ ಕೆತ್ತಿರೋದನ್ನ. ಅದಕ್ಕೆ ಏಕಶಿಲಾ ಗಣಪತಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ನಮ್ಮ ಜರ್ನಿ ಚೆನ್ನಾಗಿರಲಿ ಅಂತ ಹೇಳಿ ಗಣಪತಿಗೆ ಒಂದು ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಹಾಕಿ ಆಮೇಲೆ ನೆಕ್ಸ್ಟ್ ಹೋಗೋದು. ಸೊ ಅಲ್ಲಿಂದ ಬೆಟ್ಟ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ವ್ಯೂಸ್ ಎಲ್ಲ ಮತ್ತು ಸಕ್ಕದಾಗಿರುತ್ತೆ. ಅಲ್ಲಿ ಕೂಡ ಒಂದು ಕೊಳ ಎಲ್ಲ ಇದೆ, ಮೇಲ್ಕೋಟೆಯಲ್ಲಿ 108 ಕೊಳಗಳಿದ್ದಾವಂತೆ. ಸೊ ನೆಕ್ಸ್ಟ್ ಅಲ್ಲಿಂದ ಚಲುವನಾರಾಯಣ ಸ್ವಾಮಿ ಟೆಂಪಲ್ ಹತ್ತಿರ ಬಂದಿದ್ದೀವಿ. ನೀವು ಅಬ್ಸರ್ವ್ ಮಾಡೋಂಗೆ ಅಲ್ಲಿ ಕೆಲವೊಂದು ವಿಗ್ರಹಗಳೆಲ್ಲ ಅರ್ಧರ್ಧ ಆಗ್ಬಿಟ್ಟಿದೆ, ಅದೆಲ್ಲ ಹಿಂದೆ ಯುದ್ಧಕ್ಕೆ ಬಂದಾಗೆಲ್ಲ ಆ ಥರ ಆಗಿರೋದು. ಸೊ ನೆಕ್ಸ್ಟು ಇಲ್ಲಿ ದೇವಸ್ಥಾನದ ಮುಂದೆ ಬರ್ತಾ ಇದ್ದೀವಿ. ಸೊ ದೇವಸ್ಥಾನದ ಮುಂದೆ ಬಂದರೆ ಫಸ್ಟ್ ನಮಗೆ ಕಣ್ಣಿಗೆ ಕಾಣಿಸೋದಂದರೆ ಗರುಡ ಸ್ತಂಭ. ಅದಕ್ಕೆ ಫಸ್ಟು ನಮಸ್ಕಾರ ಮಾಡ್ಕೊಂಡು ಆಮೇಲಿಂದ ದೇವಸ್ಥಾನದೊಳಗೆ ಹೋಗೋದು. ಸೊ ನಾವು ಹೋಗ್ಬೇಕಾದ್ರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. 1 ಗಂಟೆಗೆಲ್ಲ ಇದು ಬಾಗಿಲು ಹಾಕ್ತಾರೆ, ಆಮೇಲೆ ಮತ್ತೆ ತೆಗೆಯೋದು 3 ಗಂಟೆಗೆ. ಸೊ ಹಂಗಾಗಿ ಯಾರಾದರೂ ಅಲ್ಲಿ ತುಂಬ ಬೇಗನೆ ಹೋಗಿ. ಸೊ ಒಳಗೆ ಅಲ್ಲಿರೋ ಕಂಬಗಳು, ಅಲ್ಲಿರೋ ಕೆತ್ತನೆಗಳು ಅದೆಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ. ಪೂಜೆ ಎಲ್ಲ ಆಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಮನಸ್ಸಿಗೆ ಅದು ಖುಷಿ ಅನಿಸುತ್ತೆ. ಸೊ ನಮ್ಮ ಚೋಟು ಅಂತೂ ಚೆಂದ ಬಾಳೆಹಣ್ಣೆಲ್ಲ ತಿಂದು ಬರೀ ಬಾಳೆಹಣ್ಣೆ ಹೊಟ್ಟೆ ತುಂಬಿಸ್ಕೊಂಡಿದ್ದಾನೆ ಅವನು. ಸೊ ಅಲ್ಲಿ ಕೆತ್ತಿರೋ ಕಲ್ಲೆಲ್ಲ ತುಂಬ ಎಷ್ಟು ಚೆನ್ನಾಗಿದೆ ಅದೆಲ್ಲ, ಅದೆಲ್ಲ ಎಷ್ಟು ಟೈಮ್ ತೊಗೊಂಡು ಮಾಡಿದ್ದಾರೆ, ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ ಅನಿಸುತ್ತೆ ಅದೆಲ್ಲ ನೋಡಿದಾಗ. ಸೊ ಅದಂತೂ ತುಂಬ ಖುಷಿಯಾಗುತ್ತೆ ಅದೆಲ್ಲ ನೋಡಲಿಕ್ಕೆ. ಸೊ ನೆಕ್ಸ್ಟು ಹೊರಗಡೆ ಬಂದರೆ ದೇವಸ್ಥಾನ ಸುತ್ತ ಇರೋ ಕಂಬಗಳು ಮತ್ತು ಸ್ಟ್ರೈಟ್ ಲೈನ್ ಥರ ಸ್ಕೇಲಲ್ಲಿ ಗೆರೆ ಎಳ್ದಿರೋ ಥರ ಅಂತಾರಲ್ಲ ಆ ಥರ ಸ್ಟ್ರೈಟ್ ಕಂಬ ಇದು ಚಕ್ತಿ ಅಂತಾರಲ್ಲ ಅದು. ಆಮೇಲೆ ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ಎಷ್ಟು ಕೂಲ್ ಅನಿಸುತ್ತೆ, ಅದೆಷ್ಟು ತಂಪಾಗಿರುತ್ತೆ, ಯಾವ ಎ ಸಿಲೂ ಸಿಗಲ್ಲ ಅಷ್ಟು ತಂಪು ಇರುತ್ತೆ ಅಲ್ಲಿ. ಸೊ ಅದಂತೂ ಇನ್ನೂ ಖುಷಿ ಅನಿಸುತ್ತೆ ಅಲ್ಲಿ ಕುತ್ಕೊಳ್ಳೋಕ್ಕೆ. ನೆಕ್ಸ್ಟ್ ಬಂದರೆ ಯೋಗನರಸಿಂಹ ಸ್ವಾಮಿ ಟೆಂಪಲ್ಲು. ಸೊ ನಾವು ಫುಲ್ ಬೆಟ್ಟದ ಬಿಗಿನಿಂಗಿಂದ ಹತ್ತಿಲ್ಲ, ಯಾಕೆಂದರೆ ನಮ್ಮ ಕಾರು ಬೆಟ್ಟದ ಅರ್ಧಕ್ಕೆ ಬರುತ್ತೆ. ಸೊ ಇಲ್ಲಿ 300 ಮೆಟ್ಲುಗಳಿದ್ದಾವೆ, ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಫುಲ್ ವೀಡಿಯೋ ಮಾಡೋಕ್ಕಂತ ಆಗಿಲ್ಲ. ಸೊ ಅದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ಹಾಕ್ತೀನಿ. ಸೊ ಇದು ಬೆಟ್ಟದ ಮೇಲಿಂದ ವ್ಯೂ ಮಾತ್ರ ಸಕ್ಕದಾಗಿದೆ, ವಾವ್ ಅನಿಸುತ್ತೆ ಅದು ನೋಡಲಿಕ್ಕೆ. ಸೊ ಇದೆಂಥದ್ದು ನೋಡ್ತಾ ಇದ್ರೆ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಬರುತ್ತೆ. ಸೊ ಅಲ್ಲಿಂದ ಮುಂದೆ ಕಾಣ್ತಾ ಇರೋದು ಇದು ಧನುಷ್ಕೋಟೆ, ರಾಯಗೊಬ್ಬರ ಅದೆಲ್ಲ ಇದೆ, ಅದೆಲ್ಲನೂ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತೀರಿ, ಅಲ್ಲಿಗೆ ತನಕ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.